5000 ಕೋಟಿ ಬೆಲೆ ಬಾಳುವಂತಹ ಫ್ಯಾಕ್ಟರಿಗಳು, ಆಸ್ತಿಗಳು, ತೋಟಗಳು ನಮ್ಮ ಏಕೈಕ ವಾರಸದಾರನಾದ ಚಿರಂಜೀವಿ ಪ್ರವೀಣ್ ಜಯರಾಮರಾಜುಗೆ ಸಮರ್ಪಿಸಿ ಅವನು ಆನಂದ ಪಡಬೇಕು ಅಂತ ಅನ್ನೋದು ನಮ್ಮ ಅಭಿಲಾಷೆಯಾಗಿದೆ. ಕೆಲವು ಷರತ್ತುಗಳನ್ನ ಪೂರೈಸಿದ್ರೇನೆ ಪ್ರವೀಣ್ ಜಯರಾಮರಾಜು ಆಸ್ತಿನ ಪಡೆಯೋದಕ್ಕೆ ಅರ್ಹನಾಗ್ತಾನೆ. ತಾತ ಹಂಗ್ ಬರ್ದವನ? ಹೌದಪ್ಪ, ಒಂದು ವೇಳೆ ಅರ್ಹತೆಯನ್ನ ಪಡ್ಕೊಳ್ಳದೆ ಇರುವಂತಹ ಪಕ್ಷದಲ್ಲಿ ನನ್ನ ಅಷ್ಟು ಆಸ್ತಿಯನ್ನ ಅನಾಥಾಶ್ರಮಗಳಿಗೆ ಮತ್ತು ದೇವಸ್ಥಾನಗಳಿಗೆ ಕೊಡೋ ಹಕ್ಕನ್ನ ನಾನು ಘನ ನ್ಯಾಯಾಲಯಕ್ಕೆ ಕೊಡ್ತಾ ಇದ್ದೀನಿ. ಏನ ಷರತ್ತು? ಮೊದಲನೇದು, ಪ್ರವೀಣ್ ತನ್ನ ಬ್ಯಾಚುಲರ್ ಡಿಗ್ರಿನ ಪೂರ್ತಿ ಮಾಡಬೇಕು. ಡಿಗ್ರಿ? ಆ ಡಿಗ್ರಿಯನ್ನ ಅವನು 3 ವರ್ಷದಲ್ಲೇ ಪೂರ್ತಿ ಮಾಡಬೇಕು. ಇಂಪಾಸಿಬಲ್. ಈ 3 ವರ್ಷಗಳ ವಿದ್ಯಾಭ್ಯಾಸವನ್ನ ಚುಂಚನಗಿರಿ ಮಿಲಿಟರಿ ರಾಜಣ್ಣ ಹಾಸ್ಟೆಲ್ನಲ್ಲಿ ವಾಸ ಮಾಡ್ತಾ ಅಲ್ಲಿರೋ ಬಾಲಗಂಗಾಧರನಾಥ ಸ್ವಾಮಿ ಡಿಗ್ರಿ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಮುಗಿಸ್ಬೇಕು ಅಂತ ಆದೇಶ ಕೊಡ್ತಾ ಇದ್ದೆ. ಚುಂಚನಗಿರಿ? ಹೌದಪ್ಪ. ನೀರು ಕುಡಿತೇನಪ್ಪ. ಏನ್ ತಮಾಷೆ ಮಾಡ್ತಿದ್ಯಾ? ಇದು ಕಾರ್ಡೋರ್ ತೆಗೀದೆ ಇದಕ್ಕೆ ಹೋಗೋ. ಮೇಲಿನ 3 ಷರತ್ತುಗಳನ್ನ ಒಪ್ಕೊಂಡ್ಮೇಲೆ 4ನೇ ಷರತ್ತನ್ನ ಕಾಲೇಜಿಗೆ ಸೇರಿದ 3 ತಿಂಗಳ ನಂತರ ತಿಳಿಸಲಾಗುತ್ತೆ. ಯಾವುದೇ ಸಬ್ಜೆಕ್ಟ್ ಉಳ್ಕೊಂಡ್ರು ಅಯ್ಯೋ ಪೂರ್ತಿಯಾಗಿ ಕೇಳಿರಿ. ಯಾಕೆ ಸರ್ ಇವನ ಡಿಗ್ರಿ ಪಾಸ್ ಆಗೋದು? ಇವನ್ 10th ಪಾಸ್ ಆಗ್ಬೇಕು ಅಂತ ಬೋರ್ಡ್ ಸುತ್ತ 1 ಲಕ್ಷ ಇಟ್ಕೊಂಡು ತಿರುಗಿದೀನಿ ನಾನು. ಇವನ್ ಡಿಗ್ರಿ ಪಾಸ್ ಆದಂಗೆ ಆಸ್ತಿ ಬಂದಂಗೆ ಬಂದ್ರೆ ಹೋಗೋಣ. ಇವನು ಇವನು ಯಾವ್ದಾದ್ರು ಅನಾಥಾಶ್ರಮ ಓಪನ್ ಮಾಡ್ಬೇಕಷ್ಟೇ. ಯೋ ಫೈಟ್, ಇನ್ಮೇಲೆ ನಿಮ್ಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ಯಾವ ಅಧಿಕಾರದಿಂದ ಹೋಗುವಂತ ಅಜ್ಜಪ್ಪ, ನಿನಗಿನ್ನೂ ಅಧಿಕಾರ ಕೊಟ್ಟಿಲ್ಲ. ನಿನ್ ಕೇಳ್ಬೇಕಾಗಿರೋದು ಇನ್ನೂ ತುಂಬಾ ಇದೆ. ನೀನು ಇನ್ನೇನ್ ಅನ್ಬೇಕೋ ನಿನ್ನ ದುಡ್ಡು ಇರೋನು ಇಲ್ದೇ ಇರೋನ ಹತ್ರ ಇನ್ನೇಂಗ್ ಮಾತಾಡ್ತಾನೆ ಹೇಳೋ. ಜೋಕ ಅಮೃತ, ಹ್ಮ್, ಅವನ್ಗೆ ಆಸ್ತಿ ಸಿಗಕ್ ಸಾಧ್ಯನೇ ಇಲ್ಲ. ಅವನಿಗೋಸ್ಕರ ನಾವು ವೇಟ್ ಮಾಡೋದು ಫೂಲಿಶ್ನೆಸ್. ಕಮ್ ಆನ್, ಡೋಂಟ್ ಬಿ ಸೆಂಟಿಮೆಂಟಲ್ ಅಮೃತ. ಕಮ್ ಆನ್ ಪ್ಲೀಸ್ ಡ್ಯಾಡಿ. ನನಗೆ ಆಸ್ತಿ ಬರಲ್ಲ ಅಂತ ಹೇಗೆ ಬದಲಾಗಿದೆ ನೋಡಿ. ಆ ಹುಡುಗಿನ ಹೇಗೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಅಮ್ಮ.